ಎರಡು ದಿನ ಪ್ರಧಾನಿ ಮೋದಿ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವತ್ತು ರಾತ್ರಿ ಮೈಸೂರಿಗೆ ಆಗಮಿಸಲಿರುವ ಮೋದಿ ರಾಜ್ಯದಲ್ಲಿ ಮತ್ತೆ ಮೋದಿ ಮೇನಿಯಾ. ಇವತ್ತು ರಾತ್ರಿ ಮೈಸೂರಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಲವು ಕಾರ್ಯಕ್ರಮಗಳಲ್ಲಿ ಪ್ರಧಾನಿಯವರು ಭಾಗಿಯಾಗುತ್ತಾರೆ. ಹುಲಿ ಸಂರಕ್ಷಣಾ ಯೋಜನೆಗೆ 50 ವರ್ಷ ತುಂಬಿದ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ನಮೋ ಭಾಗಿಯಾಗಲಿದ್ದಾರೆ. ಸುವರ್ಣ ಮಹೋತ್ಸವದಲ್ಲಿ ಪ್ರಧಾನಿ ಭಾಗಿಯಾಗುತ್ತಾರೆ. ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆಯಿಂದ ಈ ಕಾರ್ಯಕ್ರಮಕ್ಕೆ ಸಕಲ ತಯಾರಿಯನ್ನು ನಡೆಸಲಾಗಿದೆ. ಬಂಡೀಪುರ ಸಫಾರಿ ಕೇಂದ್ರದ ಸಮೀಪವೇ 3 ಹೆಲಿಪ್ಯಾಡ್ ನಿರ್ಮಾಣವನ್ನು ಮಾಡಲಾಗಿದೆ. ಬಂಡೀಪುರದಲ್ಲಿ ಪ್ರವಾಸಿಗರಿಗೆ ಸಫಾರಿಯನ್ನು ಬಂದ್ ಮಾಡಲಾಗಿದೆ. ಹಾಗಾದರೆ ಮೋದಿ ಇವತ್ತು ರಾತ್ರಿ ಬಂದು ಏನೇನೆಲ್ಲ ರಾಜ್ಯದಲ್ಲಿ ಯಾವ ರೀತಿ ನಮೋ ಸಂಚಾರ ಇರುತ್ತೆ ಗಮನಿಸೋದಾದರೆ 8ನೇ ತಾರೀಕು ರಾತ್ರಿ 8:45ಕ್ಕೆ ಮೈಸೂರಿನ ಯಾರ್ಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡ್ತಾರೆ. ಇನ್ನು ಬೆಳಗ್ಗೆ 6:20ಕ್ಕೆ ಮೈಸೂರಿನಿಂದ ಮೇಲುಕಾಮನಹಳ್ಳಿಗೆ ಪ್ರಯಾಣ ಬೆಳೆಸ್ತಾರೆ. 7:15ಕ್ಕೆ ಬಂಡೀಪುರಕ್ಕೆ ಭೇಟಿ ಕೊಟ್ಟು ಸಫಾರಿಯನ್ನು ನಡೆಸ್ತಾರೆ. 7:15ಕ್ಕೆ ಬೆಳಗ್ಗೆ 7:15ರಿಂದ 9:15ವರೆಗೂ ಕೂಡ ಬಂಡೀಪುರದಲ್ಲೇ ಸಫಾರಿಯನ್ನು ನಡೆಸ್ತಾರೆ. ಅದಾದ ನಂತರ 9:45ಕ್ಕೆ ತೆಪ್ಪಕಾಡು ಆನೆ ಕ್ಯಾಂಪ್ನಲ್ಲಿ ಬೊಮ್ಮ ಬೆಳ್ಳಿಗೆ ಸನ್ಮಾನ. 10:20ಕ್ಕೆ ತೆಪ್ಪಕಾಡಿನಿಂದ ಮೈಸೂರಿನತ್ತ ನಮ್ಮ ಪ್ರಯಾಣ. 10:30ಕ್ಕೆ ಕರ್ನಾಟಕ ಮುಕ್ತ ವಿವಿ ಘಟಿಕೋತ್ಸವ ಭವನಕ್ಕೆ ಆಗಮಿಸ್ತಾರೆ. 10:30ರಿಂದ ಹುಲಿ ಯೋಜನೆಗೆ 50ನೇ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. 12:30ಕ್ಕೆ ಹೆಲಿಕಾಪ್ಟರ್ನಲ್ಲಿ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಇನ್ನು ಮಧ್ಯಾಹ್ನ 12:40ಕ್ಕೆ ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ ನಮೋ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾ ಹೋಗ್ತಾರೆ. ಶ್ರೀನಿವಾಸ್, ಇವತ್ತು ರಾತ್ರಿ ಪ್ರಧಾನಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಸೊ ಹೇಗಿದೆ ಸಿದ್ಧತೆ? ವಿದ್ಯಾ, ಏನಿದು ಈಗ ಪ್ರಧಾನಿ ಭೇಟಿ ಕೊಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದು ನೆಕ್ಸ್ಟ್ ಚಾಮರಾಜನಗರ ನಾಳೆ ಬೆಳಿಗ್ಗೆ ಚಾಮರಾಜನಗರಕ್ಕೆ ಬರ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರ, ಬಂಡೀಪುರಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಅಂದ್ರೆ 7 ಕಾಲಿಂದ 7:30 ಸಮಯದಲ್ಲಿ ಬಂಡೀಪುರಕ್ಕೆ ಆಗಮಿಸ್ತಾರೆ ಅಂತಕ್ಕಂಥ ಮಾಹಿತಿ. ಅಲ್ಲಿ ಬಂದು ಒಂದು ಹೆಚ್ಚು ಕಡಿಮೆ ಒಂದು 2 ಗಂಟೆ ಟೈಮ್ ಅವ್ರು ಸಫಾರಿಯನ್ನ ಮಾಡ್ತಾರೆ. ವನ್ಯಜೀವಿಗಳ ದರ್ಶನ ಪಡೆಯುವಂತ ಕೆಲಸ ಅಂದ್ರೆ ಅಂತ ಒಂದು ಪ್ರೋಗ್ರಾಮ್ನ ಹಾಕೊಂಡಿದ್ದಾರೆ. ಅದಾದ ನಂತರ ಅವರು ಕೆಲವು ಇವ್ರನ್ನ ಕಾಡು ಜನರು ಅಂದ್ರೆ ಗಿರಿಜನರ ಜೊತೆ ಸಂವಾದ ಇದೆ. ಆ ಸಂವಾದ ಕಾರ್ಯಕ್ರಮ ಮುಗಿಸ್ಕೊಂಡು ನಂತರ ಮಧುಮಲೆಗೆ ಹೋಗ್ತಾರೆ ಅಂತಕ್ಕಂಥ ಕೂಡ ಮಾಹಿತಿನೂ ಕೂಡ ಇದೆ. ಸೊ ಅಲ್ಲೂ ಮುಗಿಸ್ಕೊಂಡು ಅದಾದ ನಂತರ ಅವರು ವಾಪಸ್ ಮೈಸೂರಿಗೆ ಹೋಗ್ತಾರೆ ಅಂತಕ್ಕಂಥದ್ದು. ಸೊ ಇಷ್ಟಕ್ಕೆಲ್ಲ ಈಗ ಇಡೀ ಜಿಲ್ಲಾಡಳಿತ ಕಂಪ್ಲೀಟ್ ಈಗ ಹೆಚ್ಚು ಕಡಿಮೆ ಒಂದು 4-5 ದಿನದಿಂದ ಅಲ್ಲೇ ಮುಖ ಮೂಡಿದ್ದು ಸಕಲ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಬರ್ತಕ್ಕಂಥ ಅವ್ರು ಏನು ಮೇಲ್ಕಂಬನಹಳ್ಳಿಗೆ ಬಂದು ಅವರು ಹೆಲಿಕಾಪ್ಟರ್ ಮೂಲಕ ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿ ಒಂದು ತಾತ್ಕಾಲಿಕವಾಗಾದ್ರೂ ಕೂಡ ಅದನ್ನ ಕಾಂಕ್ರೀಟ್ ನ ಒಂದು ಹೆಲಿಪ್ಯಾಡ್ ನೇ ಮಾಡಲಾಗಿದೆ. 3 ಹೆಲಿಕಾಪ್ಟರ್ ಇಟ್ಕೊಳ್ಳುವಂತ ಜಾಗವನ್ನ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಹೆಲಿಪ್ಯಾಡ್ ಬಂದ್ರೆ ಮತ್ತೆ ಅಲ್ಲಿಂದ ಅವರು ಸಫಾರಿ ಹೋಗುವಂತದ್ದು. ಸಫಾರಿಯಿಂದ ಅದಾದ್ಮೇಲೆ ಅಲ್ಲಿ ಮತ್ತೆ ಬೊಮ್ಮ ಮತ್ತೆ ಬೆಳ್ಳಿಯನ್ನವರ ದಂಪತಿಗಳ ಅವ್ರನ್ನ ಸನ್ಮಾನ ಮಾಡುವಂತದ್ದು ಒಂದು ಕಾರ್ಯಕ್ರಮ ಇದೆ. ಅವೆಲ್ಲ ಮುಗಿಸ್ಕೊಂಡು ಅದರ ನಂತರ ಅವರು ವಾಪಸ್ ಹೋಗ್ತಾರೆ ಅಂತಕ್ಕಂಥದ್ದು. ಅಲ್ಲಿವರೆಗೆ ಈಗ ಏನ್ ಕಟ್ಟೆತ್ರ ವಹಿಸ್ಬೇಕು ಅದನ್ನ ಎಸ್ ಪಿ ಜಿ ಅವ್ರಿಗೆ ಆಗ್ಲೇ ಬಂದು ಅವರು ಕೂಡ ಒಂದು 4 ದಿನದ ಮುಂಚೆನೆ ಬಂದು